애기들아, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಸೇರುವ ಎಲ್ಲ ನನ್ನ ಸ್ನೇಹಿತರಿಗೆ ಈ ನಿಮ್ಮ ಕಿಚನ್ನಿಂದ ನಮಸ್ತೆ. ಮೊದಲನೇ ಬಾರಿಗೆ ನಾನು ಈ ಊರಿಗೆ ಬಂದಿದ್ದೇನೆ. ಬಹಳ ಸುಂದರವಾಗಿ ಸುಸ್ವಾಗತ ಕೊಟ್ರಿ, ಬಹಳ ಸುಂದರವಾಗಿ ನಿಮ್ಮ ಪ್ರೀತಿಯನ್ನು ತೋರಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಬಹಳ ಒಂದು ಕನಕದಾಸರು ಸಿಂತರ ಶಿಶುನಾಳ ಶರೀಫರು ಹುಟ್ಟಿದಂತ ಈ ಪುಣ್ಯದ ಭೂಮಿಯಲ್ಲಿ ನಾನು ನನ್ನ ಕ್ಯಾಂಪೇನಿಂಗ್ ಸ್ಟಾರ್ಟ್ ಮಾಡಿದ್ದು ಬಹಳ ಖುಷಿ ಇದೆ ನನಗೆ. ನಾನಿಲ್ಲಿ ಬಂದಿರೋ ಉದ್ದೇಶ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಬಂದಿದ್ದೇನೆ. ಅವರ ಬಗ್ಗೆ ನಾನು ಹೇಳಬೇಕು ಅಂದ್ರೆ, ಮೊದಲನೇದಾಗಿ ಅವರ ಪೊಲಿಟಿಕಲ್ ಜೀವನದಲ್ಲಿ ಹೇಳಬೇಕಂದ್ರೆ ಬಹಳ ಒಂದು ಕಮ್ಮಿ ಅಭಿವೃದ್ಧಿಯಲ್ಲಿ ತುಂಬಾ ಕೆಲಸ ಮಾಡಿದಂತ ನಿಜ ಒಬ್ಬ ಒಳ್ಳೆಯ ವ್ಯಕ್ತಿ ನನ್ನ ಪ್ರೀತಿಯಾದಂತ ಬೊಮ್ಮಾಯಿ ಮಾಮ ಅಂದ್ರೆ ತಪ್ಪಾಗಲ್ಲ. ಹಿಂದಿಯಲ್ಲಿ ಒಂದು ಒಳ್ಳೆ ಮಾತಿದೆ, ನಾಮ್ ಕೆ ವಾಸ್ತೆ ಅಲ್ಲ ಕಾಮ್ ಕೆ ವಾಸ್ತೆ ಅಂತ. ಅದು ಅವರಲ್ಲಿ ನಾನು ನೋಡ್ತೀನಿ. ಈ ಊರಲ್ಲಿ ಬರಬೇಕಾದ್ರೆ ಇಷ್ಟು ಒಳ್ಳೆ ಮೆರವಣಿಗೆ ಆಗ್ಬೇಕಾದ್ರೆ ಈ ಬಿಸಿಲಲ್ಲಿ ಕೂಡ ನಾವು ತಾವೆಲ್ಲ ನಿಂತು ಅವ್ರನ್ನ ಸ್ವಾಗತಿಸಿದ ರೀತಿ, ಅವರಿಗೆ ತೋರಿಸಿದಂತ ರೀತಿ ನೋಡಿದ್ರೆ, ಅವರು ಎಷ್ಟು ಜನನ ಇಲ್ಲಿ ಗೆದ್ದಿದ್ದಾರೆ, ಗೆಲ್ಲೋದಕ್ಕೆ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಅಂತ ಎತ್ತಿ ಹೇಳುತ್ತೆ. ಅಂಡ್ ನಾನು ಹೇಳ್ದಾಗೆ ಅವರಿಗೆ ಸಿಕ್ಕಿರೋ ಅವಧಿ ಬಹಳ ಕಮ್ಮಿ. ಅವರಿಗೆ ಅವಕಾಶ ಬೇಕು, ಕೆಲಸ ಮಾಡೋದಕ್ಕೂ ಅವಕಾಶ ಬೇಕು. ಈಗ ಅವರು ಒಬ್ಬರೇ ಇಲ್ಲ, ಅವ್ರ ಪರ ನಾನು ಬಂದಿದ್ದೀನಿ. ಕೆಲಸ ನಡಿಬೇಕು, ಕೆಲಸ ಆಗ್ಬೇಕು, ಜನಗಳಿಗೆ ಒಳ್ಳೇದಾಗ್ಬೇಕು, ಮುಖ್ಯವಾಗಿ ನಿಮ್ಗಳಿಗೆ ಒಳ್ಳೇದಾಗ್ಬೇಕು. ನನ್ನನ್ನು ಕರೆಸೋದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ವೇದಿಕೆ ಮೇಲೆ ನಡ್ಡಾಜಿ ಅವರು ಕೂತಿದ್ದಾರೆ, ನನ್ನ ಬಹಳ ಸ್ನೇಹಿತರು, ಒಳ್ಳೊಳ್ಳೆ ಸ್ನೇಹಿತರಿದ್ದಾರೆ ಇಲ್ಲೆಲ್ಲರೂ. ಆ ಬರ್ತೀನಿ, ಆ ವಿಚಾರಕ್ಕೆ ಬರ್ತೀನಿ. ನಾನು ಒಬ್ಬ ಭಾರತೀಯನಾಗಿ ನಮ್ಮ ಪ್ರಧಾನಮಂತ್ರಿಗಳು ಮಾಡಿದಂತ, ನರೇಂದ್ರ ಮೋದಿ ಅವರು ಮಾಡಿದಂತ ಎಷ್ಟೋ ಕೆಲಸಗಳನ್ನ ನಾನು ತುಂಬಾ ಮೆಚ್ಚುತ್ತೀನಿ. ಇವತ್ತು ವಿದೇಶಗಳಲ್ಲಿ ಹೋದ್ರೆ ಕೂಡ ನಿಜವಾಗ್ಲೂ ಭಾರತದ ಬಗ್ಗೆ ತುಂಬಾ ಹೆಮ್ಮೆಯಾಗಿ ಮಾತಾಡ್ತಾರೆ. ಸಿ, ನನಗೆ ಗೊತ್ತಿರೋ ಹಾಗೆ ಯಾವುದೇ ಸರ್ಕಾರ ರಚನೆ ಆದರೂ ಕೂಡ ಕೆಲವು ಕೆಲಸಗಳಾಗ್ತವೆ, ಕೆಲವು ಕೊರತೆಗಳಿರ್ತವೆ. ಬಟ್ ನಿಮ್ಮ ಸಪೋರ್ಟ್, ನಿಮ್ಮ ನಂಬಿಕೆ ಅವರಲ್ಲಿ ಇದ್ದಲ್ಲಿ ಕೆಲಸಗಳು ಚೆನ್ನಾಗಿ ಆಗ್ತವೆ. ಆ್ಯಂಡ್ ಇನ್ನೊಂದು, ಸುಮ್ಮನೆ ನಾವು ಕ್ಯಾಂಪೇನಿಂಗ್ ಇಳಿಯಲ್ಲ ರೀ, ಕೆಲಸ ಆಗಬೇಕು ಅನ್ನೋ ಕಡೆ ಮಾತ್ರ ಬರ್ತೀವಿ ನಾವು. ಒಳ್ಳೇದಾಗ್ಲಿ, ನಂದು ಒಂದು ಲೈನ್ ಇತ್ತು ನನ್ನ ಸಿನಿಮಾದಲ್ಲಿ, ಒಂದು ಹಾಡು. ಅದೇನು ಹೇಳುತ್ತೆ ಅಂದ್ರೆ, ಗೆದ್ದೆ ಗೆಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ. ಅದನ್ನ ನಂಬಿಕೊಂಡು ಇಲ್ಲಿವರೆಗೆ ಬಂದವನು, ಇಲ್ಲಿಂದ ಮುಂದೆ ಕೂಡ ಹೋಗ್ತೀನಿ. ಆ್ಯಂಡ್ ಜೊತೆಗೆ ನಿಮ್ಮ ಎಲ್ಲ ಸಹಕಾರದಿಂದ ನಮ್ಮ ಬೊಮ್ಮಾಯಿ ಮಾಮ ಅವ್ರನ್ನ ಗೆಲ್ಲಿಸ್ಬಿಟ್ಟೆ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್.